ನಮಸ್ಕಾರ. ನೀವೀಗ ನೋಡ್ತಿರೋದು ಮೀನು ಕೃಷಿಯನ್ನು ಮಾಡುವಂಥ ಹೊಂಡ. ಅದರಲ್ಲಿ ನಾವು ಈಗ ತೇಲುವ ಆಹಾರವನ್ನು ಮೀನು ಮರಿಗಳಿಗೆ ನೀಡ್ತಾ ಇದ್ದೇವೆ. ಎರಡು ಮೂರು ತಿಂಗಳು ಬೆಳೆದಂಥ ಮರಿಗಳಿಗೆ ಈ ರೀತಿ ತೇಲುವ ಆಹಾರವನ್ನು ಕೊಡೋದ್ರಿಂದ 100% ಆಹಾರವನ್ನು ಅವುಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ಬೋದು. ಇಲ್ಲಾಂದರೆ ಬೇರೆ ರೀತಿಯ ಆಹಾರದಲ್ಲಿ ಅಂದರೆ ಈಗ ನಾವು ಶೇಂಗಾ ಹಿಂಡಿ ಅಕ್ಕಿ ತೋಡು ಕೊಡುವಾಗ ಅದರಲ್ಲಿ 100% ಅವುಗಳಿಗೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಅದರಲ್ಲಿ ಸ್ವಲ್ಪ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ ರೀತಿ ತೇಲುವ ಆಹಾರ ಏನು ಫ್ಯಾಕ್ಟ್ರಿಯಿಂದ ಮಾಡ್ತಾರೆ ಅಂತ ಫ್ಯಾಕ್ಟ್ರಿ ಮೇಡ್ ಪ್ರೋಟೀನ್ ಫೀಡ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಇವು ತೇಲ್ತದೆ, ಹಾಗಾಗಿ ಇದು ನಾವು ಹಾಕಿದ ಅಷ್ಟು ಆಹಾರವನ್ನು ಆ ಮೀನುಗಳು ಇದನ್ನು ಬಳಸ್ಕೊಳ್ಳೋದು ಗ್ಯಾರಂಟಿ ಅಂತ ನಮ್ಮ ಕಣ್ಣೆದುರಿಗೆ ಕಾಣ್ತದೆ. ಈ ರೀತಿ ಮಾಡೋದ್ರಿಂದ ಮೀನುಗಳು ತ್ವರಿತ ಕಾಲದಲ್ಲಿ ಸಾಕಷ್ಟು ಗಾತ್ರವನ್ನು ಗಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಕೃಷಿ ಹೊಂಡದಲ್ಲಿ ರೈತರು ಈ ರೀತಿ ಕೃಷಿ ಮಾಡ್ಕೊಂಡ್ರೆ, ಮೀನು ಕೃಷಿಯನ್ನು ಮಾಡಿದ್ರೆ ಮುಖ್ಯ ಕೃಷಿಯ ಜೊತೆಗೆ ಇದೊಂದು ಉಪಕೃಷಿಯಾಗಿ ಮಾಡಿಕೊಂಡು ಉಪ ಕಸಬು ಥರನೂ ಇದನ್ನು ಮಾಡಿಕೊಂಡು ಸಾಕಷ್ಟು ಹಣವನ್ನು ಸಹ ನಾವು ಆದಾಯವನ್ನು ಗಳಿಸಲಿಕ್ಕೆ ಅವಕಾಶ ಇದೆ.